ಹಲೋ ಸ್ನೇಹಿತರೆ, ನಾನಿವತ್ತು ನಿಮ್ಮ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ 5 ಮೂವಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಯಾವಾಗ ನಮ್ಮ ಲೈಫಲ್ಲಿ ನಾವು ಇವಾಗ ಏನೂ ಅಚೀವ್ ಮಾಡೋಕ್ಕಾಗ್ತಿಲ್ಲ, ನಾನು ಲೋ ಫೀಲ್ ಮಾಡ್ತಿದ್ದೀನಿ ಆ ಥರ ಅನಿಸ್ತಿರುತ್ತೆ ನಮಗೆ, ಏನು ಮೋಟಿವೇಶನ್ ಎಲ್ಲ ನಾನು ಕುಗ್ಗೋಗ್ಬಿಟ್ಟಿದ್ದೀನಪ್ಪ ನನ್ನ ಲೈಫಲ್ಲಿ, ನನಗೇನು ಮಾಡೋಕ್ಕಾಗ್ತಿಲ್ಲ ಅಂತ ಅನಿಸಿದ್ರೆ ಒಂದು 5 ಮೂವಿಗಳನ್ನ ಹೇಳ್ತಾ ಇದ್ದೀನಿ. ಆ ಮೂವಿಗಳನ್ನ ನೋಡಿ ನಿಮಗೆ ಖುಷಿ ಕೊಡುತ್ತೆ, ಯು ಫೀಲ್ ಬೆಟರ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಯಾವ್ಯಾವುದು ಆ ಮೂವಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಯಾವ ಮೂವಿ ಹೇಳ್ತಿದ್ದೀನಿ ಅಂದರೆ ಲಂಚ್ ಬಾಕ್ಸ್. ಲಂಚ್ ಬಾಕ್ಸ್ ಮೂವಿ ಏನಂತಂದರೆ, ಯಾರು ಆ್ಯಕ್ಟ್ ಮಾಡಿರೋದು ಅಂತಂದರೆ ಇರ್ಫಾನ್ ಖಾನ್ ಮತ್ತು ನಿಮ್ರಿತ್ ಕೌರ್. ಇರ್ಫಾನ್ ಖಾನ್ ಅವರು ಅವನು ಜಾಬ್ ಮಾಡ್ತಾ ಮಾಡ್ತಾ ಏನೋ ಒಂಥರ ಫ್ರಸ್ಟ್ರೇಷನಲ್ಲಿರ್ತಾರೆ. ಈ ಕಡೆ ನಿಮ್ರಿತ್ ಕೌರ್ ಬಂದ್ಬಿಟ್ಟು ಅವ್ರ ಲೈಫಲ್ಲಿ ಮದುವೆ ಆಗಿರತ್ತೆ, ಮಗುನೂ ಇರುತ್ತೆ, ಬಟ್ ಶಿ ಇಸ್ ನಾಟ್ ಹ್ಯಾಪಿ ಅಂತ ಇರುತ್ತೆ. ಸೊ ಇರ್ಫಾನ್ ಖಾನ್ ಒಂದು ಡೈಲಾಗ್ ಹೇಳ್ತಾರೆ ಈ ಮೂವಿನಲ್ಲಿ, ಕಭಿ ಕಭಿ ಗಲತ್ ಡ್ರಾಯಿಂಗ್ ಬಿ ಸಹಿ ಜಾಕಪ್ಪ ಒಂದು ಜಾತಿ ಅಂತ. ಸೊ ಚೆನ್ನಾಗಿದೆ. ಸೊ ಇದೊಂದು ಇನ್ಸ್ಪಿರೇಷನ್ ಲೈನ್ ಇಲ್ಲಿ. ಸೊ ಈ ಮೂವಿ ನೋಡಿ ಫ್ರೆಂಡ್ಸ್, ನಿಮಗೂ ಖುಷಿ ಕೊಡುತ್ತೆ. ಏನೋ ನೀವು ಫೀಲ್ ಲೋ ಮಾಡ್ತಿದ್ರಾ, ಈ ಒಂದು ಮೂವಿ ನೋಡೋದ್ರಿಂದ ನಿಮಗೆ ಖುಷಿ ಸಿಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಮೂವಿ ಯಾವುದು ಹೇಳ್ತಿದ್ದೀನಿ ಅಂದರೆ ರೂಢಿ ಅಂತ. ಸೊ ಈ ರೂಢಿ ಮೂವಿ ಯಾವುದು ಬೇಸ್ಡ್ ಆನ್ ಅಂದರೆ, ಇದು ರಿಯಲ್ ಲೈಫ್ ಸ್ಟೋರಿ. ಯಾರು ಡೇನಿಯಲ್ ಸೆಕೆಂಡ್ ಒನ್ ರೂಢಿ ಅಂತ ಈ ಮೂವಿ ಹೆಸರು. 1993. ಇದು ಬೇಸ್ಡ್ ಆನ್ ಯಾರ ಬಗ್ಗೆ ಅಂತಂದರೆ ರಿಯಲ್ ಲೈಫ್ ಸ್ಟೋರಿ ಇದು. ಡೇನಿಯಲ್ ರೂಢಿ, ರೂಢಿ ರಾಯ್ ಟೈಗರ್ ಅಂತ ಅವ್ರದ್ದು ರಿಯಲ್ ಲೈಫ್ ಸ್ಟೋರಿ ಇದು. ಅವರೇನಂತಂದರೆ ಒಂದು ಹುಡುಗ ಏನಿರ್ತಾನೆ ಅಂದರೆ, ಯೂನಿವರ್ಸಿಟಿ ಟೀಮ್ ಏನಿರುತ್ತೆ ಫುಟ್ಬಾಲ್ ಟೀಮು, ಅವ್ರ ಜೊತೆ ಜಾಯ್ನ್ ಆಗಿಬಿಟ್ಟು ನಾನು ಫುಟ್ಬಾಲ್ ಆಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಬಟ್ ಹಿ ವಾಸ್ ನಾಟ್ ಅಷ್ಟು ಕೇಪೇಬಲ್ ಇರಲ್ಲ ಅವನು, ಏನು ಫಿಸಿಕಲಿ ಸ್ಟ್ರಾಂಗ್ ಇರಲ್ಲ. ಫುಟ್ಬಾಲ್ಗೆ ಏನೇನು ಕ್ವಾಲಿಫೈ ಬೇಕು, ಕ್ವಾಲಿಫೈ ಆಗಿರಬೇಕು ಅದೆಲ್ಲ ಅವನಿಗಿರೋದಿಲ್ಲ, ಕ್ವಾಲಿಟೀಸ್ ಏನಿರಬೇಕು ಅದೆಲ್ಲ ಇರಲ್ಲ. ಸೊ ಅವನು ಏನೆಲ್ಲ ಸ್ಟ್ರಗಲ್ ಮಾಡ್ತಾನೆ, ಆ ಫುಟ್ಬಾಲ್ ಟೀಮ್ ಹೇಗೆ ಜಾಯ್ನ್ ಆಗ್ತಾನೆ, ಸೊ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ನೀವು ಈ ಮೂವಿನ ನೋಡಿ ಅಂತ ಹೇಳ್ತೀನಿ. ಸೊ ಈ ಥರ ಇದು ಕೂಡ ಇನ್ಸ್ಪೈರ್ ಮಾಡುತ್ತೆ ನಿಮಗೆ, ಯು ಫೀಲ್ ಬೆಟರ್. ಸೊ ಅವ್ನ ಸ್ಟ್ರಗಲ್ಗಳೇನಿದೆ, ಸೊ ಅದು ಕೂಡ ಖುಷಿ ಕೊಡುತ್ತೆ ನಿಮಗೆ, ಯು ಫೀಲ್ ಬೆಟರ್ ಅಂತ ಹೇಳ್ಬೋದು. ಇದು ಸೆಕೆಂಡ್ ಮೂವಿ. ನೆಕ್ಸ್ಟ್ ಮೂವಿ ಯಾವುದು ಅಂತಂದರೆ ಐ ಆಮ್ ಕಲಾಂ, ಎ ಸ್ಟೋರಿ ಆಫ್ ಮಿಟ್ಲ್ ಬಾಯ್ ಅಂತಿದೆ. ಒಂದು ಹುಡುಗ ಇರ್ತಾನೆ, ಅವನೇನು ಮಾಡ್ತಿರ್ತಾನೆ ಅಂತಂದರೆ, ಅವ್ರ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಅವನು ಡೈಲಿ ಪಾತ್ರೆ ತೊಳೆಯೋದು, ಟೀ ಕೊಡೋದು, ಆಮೇಲೆ ಅವ್ರ ಮನೇಲಿ ಟೀ ಮಾಡ್ಕೊಡೋದನ್ನ, ಈ ಥರ ಫಾರಿನರ್ಸ್ ಎಲ್ಲ ಬರ್ತಿರ್ತಾರಲ್ಲ ಟ್ರಾವೆಲ್ಸ್ಗೆ, ಅದನ್ನು ಅವ್ನು ಮಾಡ್ತಿರ್ತಾನೆ. ಸೊ ಆ ಸಿಚುವೇಷನಲ್ಲಿ ಅವನು ಅವ್ರ ಜೊತೆ ಮಾತಾಡ್ತಿರ್ತಾನೆ, ಫಾರಿನರ್ಸ್ ಏನು ಇಂಗ್ಲೀಷ್ನಲ್ಲಿ ಮಾತಾಡ್ತಿರ್ತಾನೆ. ಬಟ್ ಅವ್ನು ತುಂಬ ಓದಬೇಕು ಅಂತ ಅವ್ನಿಗೆ ಇಷ್ಟ ಇರುತ್ತೆ, ಅವ್ರ ಮನೇಲಿ ಓದ್ಸೋಕ್ಕಾಗಲ್ಲ, ಅವನಿಗೆ ಮನೆಯವ್ರಿಗೆ ಸಪೋರ್ಟ್ ಮಾಡ್ಕೊಂಡಿರ್ತಾನೆ ಅವನು. ಸೊ ಒಂದಿನ ಅಬ್ದುಲ್ ಅವ್ನಿಗೆ ಸಿಗುತ್ತೆ, ಅದನ್ನು ಓದ್ಬಿಟ್ಟು ನಾನು ಅಬ್ದುಲ್ ಕಲಾಂನ ಮೀಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವನು ಸ್ಟೋರಿ ಆಫ್ ಮಿರಾಕಲ್ ಕ್ಯಾನ್ ಹ್ಯಾಪನ್ಸ್ ಎನಿ ಟೈಮ್ ಅಂತ, ಆಲ್ ಟೈಮ್ ಇನ್ಸ್ಪಿರೇಷನ್ ಇರುವಂಥ ವ್ಯಕ್ತಿ. ಸೊ ಇವ್ರ ಅಬ್ದುಲ್ ಕಲಾಂ, ಐ ಆಮ್ ಅಬ್ದುಲ್ ಕಲಾಂ ಅಂತ ಮೂವಿ. ಸೊ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಯು ಫೀಲ್ ಬೆಟರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮೂವಿ ಯಾವುದು ಎನಿ ಟೈಮ್ ಅಂತ, ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ, ಸಡನ್ನಾಗಿ ಒಂದು ಆ ಹುಡುಗಿ ಆ ಫ್ಯಾಮಿಲಿ ಚಿಕ್ಕ ಹುಡುಗಿ ಇರ್ತಾಳೆ, ಆ ಹುಡುಗಿಗೆ ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ, ಅವಳು ಏನು ತಿಂದ್ರೂ ಡೈಜೆಸ್ಟ್ ಆಗ್ತಿರಲ್ಲ. ಸೊ ಅಂಥ ಟೈಮಲ್ಲಿ ಯಾವ ಥರ ಸ್ಟ್ರಗಲ್ ಮಾಡ್ತಾರೆ ಹೇಗೆ ಅನ್ನೋದ್ರ ಬಗ್ಗೆ ಇದೆ ಮೂವಿ. ಆವಾಗ ಸಡನ್ ಯಾವುದೋ ಒಂದು ಮಿರಾಕಲ್ ಆಗೋಗ್ಬಿಡುತ್ತೆ. ಸೊ ಈ ಮೂವಿನ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಎಲ್ಲ ಥ್ರಿಲ್ಲರ್ ಎಲ್ಲ ಇದೆ. ಸೊ ನೀವು ಈ ಮೂವಿ ನೋಡಿನೇ ತಿಳ್ಕೊಬೇಕು ಅಂತ ಹೇಳ್ತೀನಿ. ಸೊ ನೋಡಿ ಈ ಮೂವಿ ಅಂತ ಹೇಳ್ತೀನಿ, ನಿಮಗೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಫಿಫ್ತ್ ಮೂವಿ, ತುಂಬ ಚೆನ್ನಾಗಿದೆ ಇದು. ಈ ಮೂವಿ ಹೆಸರು ದಸ್ವದಾನಿಯಾ ಅಂತ. ಇದನ್ನು ಹೀರೋ ಬಂದ್ಬಿಟ್ಟು ವಿನಯ್ ಪಟಕ್ ಅಂತ. ಸೊ ಈ ಮೂವಿನಲ್ಲಿ ಏನಾಗುತ್ತೆ ಅಂದರೆ, ಆ ವಿನಯ್ ಪಟಕ್ಗೆ 3 ಮಂತ್ಸ್ ಮಾತ್ರ ಇರುತ್ತೆ, ಅವರು ಇನ್ 3 ಮಂತ್ಸ್ ಮಾತ್ರ ಬದುಕಿರ್ತಾರೆ. ಸೊ ಆ ಟೈಮಲ್ಲಿ ಅವರು ಒಂದು 10 ಡ್ರೀಮ್ಸ್ ಇರುತ್ತೆ, ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೋಬೇಕು 10 ಡ್ರೀಮ್ಸ್ನ ಅಂತ. ಹೇಗೆ ಅಚಾನಕ್ಕಾಗಿ ಅವ್ರದ್ದು 10 ಡ್ರೀಮ್ಸ್ ಇರಲಿಲ್ಲ. ಸೊ ಮೂವಿ ನೋಡಿ ಅಂತ ಹೇಳ್ತೀನಿ, ಆ ಮೂವಿ ನೋಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ
ಇಷ್ಟು ಮೂವೀಸ್ಗಳು ನೋಡಿ ನಿಮಗೂ ಇಷ್ಟ ಆಗುತ್ತೆ, ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಗಿದ್ರೆ ನೀವು ನೀವ್ಯಾವಾದರೂ ಈ ಥರದ ಇನ್ಸ್ಪಿರೇಷನ್ ಅಥವಾ ಮೋಟಿವೇಷ್ನಲ್ ನಿಮಗೆ ಫೀಲ್ ಬೆಟರ್ ಇರೋವಂಥ ಮೂವಿ ನಿಮಗೆ ಅನಿಸಿದರೆ ನೀವು ಕೂಡ ಕನ್ನಡದಲ್ಲಿ ಇರ್ಬೋದು ಇಂಗ್ಲೀಷ್ ಯಾವುದಾದ್ರೂ ಮೂವೀಸ್ಗಳಲ್ಲಿ ನೋಡಿದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋ